ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ಕ್ರಿಸ್ತನ ಜೀವಿತ ಪಾಠದ ಹೆಸರು ನಂಬಿಕೆಯು ನೀಡಿದ ಪ್ರತಿಫಲ, ನಿನ್ನ ಮಗನು ಬದುಕುತ್ತಾನೆ. ರೀಪ್ರಿಂಟ್ ಪುಟ 2424, ಪುಟದ ಸಂಖ್ಯೆ 128. ತನ್ನ ಮೊದಲನೆಯ ಬರುವಿಕೆಯಲ್ಲಿ ನಮ್ಮ ಕರ್ತನ ಕಾರ್ಯವು ಮುಖ್ಯವಾಗಿ ಲೋಕವನ್ನು ವಿಮೋಚಿಸುವುದಕ್ಕಾಗಿ ತನ್ನನ್ನು ಈಡುಬೆಲೆಯಾಗಿ ಅರ್ಪಿಸಿಕೊಳ್ಳಲು, ಮತ್ತು ಎರಡನೆಯದಾಗಿ ಇದು ಒಂದು ವರ್ಗದವರಿಗೆ ತನ್ನಲ್ಲಿ ನಂಬಿಕೆ ಇಡುವುದಕ್ಕೆ, ತನ್ನ ಬೋಧನೆಗಳಿಗೆ ಮತ್ತು ತಾನು ಮಾಡಲಿರುವ ಮುಂದಿನ ಕಾರ್ಯಗಳಿಗೆ ಸಾಕ್ಷ್ಯ ಆಧಾರವನ್ನು ಒದಗಿಸುವುದಕ್ಕಾಗಿ ಇರುವುದು. ಇದರ ಉದ್ದೇಶವು ಈಗಿನ ಕಾಲದಲ್ಲಿ ಹೀಗೆ ನಂಬಿರುವಂಥವರು ತಂದೆಯ ಬಳಿಗೆ ಬಂದು ಪುತ್ರರ ಪದವಿಯನ್ನು ಪಡೆದು ಆ ವಾಗ್ದಾನಗಳನ್ನು ಹೊಂದಿದವರಾಗಲು, ಮತ್ತು ನಂಬಿಕೆ ಹಾಗೂ ವಿಧೇಯತೆಗಳಿಂದ ತಮ್ಮನ್ನು ಯಜ್ಞವಾಗಿ ಅರ್ಪಿಸಿಕೊಳ್ಳುವುದರ ಮೂಲಕವಾಗಿ ಮೆಸ್ಸಿಯನೊಂದಿಗೆ ಸಹಬಾಧ್ಯರಾಗಿ ಆತನು ಭೂಲೋಕದ ಎಲ್ಲ ಕುಲಗಳನ್ನು ಆಶೀರ್ವದಿಸಲು ಮುಂದೆ ಮಾಡಲಿರುವ ಸಮಸ್ತವನ್ನು ಸರಿ ಮಾಡುವ ಕಾರ್ಯದಲ್ಲಿ ಪಾಲುಗಾರರಾಗುವುದಕ್ಕಾಗಿರುವುದು. ಈ ಸಂಗತಿಯನ್ನು ಒಬ್ಬ ವ್ಯಕ್ತಿಗೆ ಅನ್ವಯ ಮಾಡಿ ಹೇಳುವುದಾದರೆ, ಘನವಂತನಾದ ಆ ಮನುಷ್ಯನು ಈ ಆಶೀರ್ವಾದವನ್ನು ನಂಬುವುದರ ಮೂಲಕವಾಗಿ ಪಡೆದನೆಂದು ನಾವು ಕಂಡುಕೊಳ್ಳುತ್ತೇವೆ. ಅಲ್ಲದೆ ಆ ನಂಬಿಕೆಯು ಆತನ ನಡವಳಿಕೆಯ ಮೂಲಕವಾಗಿ ಪ್ರಮಾಣೀಕರಿಸಲ್ಪಟ್ಟಿತು. ಯಾರು ದೇವರಿಂದ ಅಂಗೀಕರಿಸಲ್ಪಟ್ಟವರಾಗಿ ಸುವಾರ್ತೆಯ ಮೂಲಕವಾಗಿ ತಮ್ಮ ಮುಂದೆ ಇಟ್ಟಿರುವ ಶ್ರೇಷ್ಠವಾದ ಬಿರುದನ್ನು ಗೆಲ್ಲಬೇಕೆಂದಿರುವರೋ, ಅವರ ವಿಷಯವು ಹೀಗೆಯೇ ಇರುವುದು. ಲೋಕವನ್ನು ಜಯಿಸುವಂಥದ್ದು ನಿಮ್ಮ ನಂಬಿಕೆಯೇ, ಆದರೆ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದಾಗಿರುವುದು. ಕಾರ್ಯರೂಪದಲ್ಲಿ ತನ್ನನ್ನು ತೋರ್ಪಡಿಸಿಕೊಳ್ಳಲಾಗದ ನಂಬಿಕೆಯು ಜೀವಂತವಾಗಿರಲು ಸಾಧ್ಯವಾಗದು. ಕರ್ತನಿಗಾಗಿ ಮಾಡುವ ನಮ್ಮ ಎಲ್ಲ ಸೇವಾ ಕಾರ್ಯಗಳು ಅಮೂಲ್ಯವಾಗಿದ್ದು, ಅವು ಪ್ರಾಮುಖ್ಯವಾಗಿ ಆತನ ವಾಗ್ದಾನದಲ್ಲಿ ನಮಗಿರುವ ನಂಬಿಕೆಗೆ ಸಾಕ್ಷ್ಯಾಧಾರ ನೀಡುವಂಥವುಗಳಾಗಿರುವುದು. ನೆಪೋಲಿಯನ್ನ ಸೈನ್ಯದಲ್ಲಿದ್ದ ಒಬ್ಬ ಖಾಸಗಿ ಸೈನಿಕನು ಆತನ ಮಾತಿನಲ್ಲಿ ನಂಬಿಕೆ ಇಟ್ಟು ಅದರಂತೆ ನಡೆದುಕೊಂಡದರ ಫಲವಾಗಿ ಹೇಗೆ ತಾನು ಸೇನಾ ನಾಯಕನ ಸ್ಥಾನಕ್ಕೆ ಬಡ್ತಿಯನ್ನು ಪಡೆದನೆಂಬ ಒಂದು ಕಥೆಯು ಹೇಳಲ್ಪಟ್ಟಿದೆ. ಪ್ಯಾರಿಸ್ ನಗರದಲ್ಲಿ ನೆಪೋಲಿಯನನ್ನು ತನ್ನ ಸೈನ್ಯ ಪ್ರದರ್ಶನದಲ್ಲಿ ಪರಿಶೀಲನೆ ಮಾಡುತ್ತಿರಲು ಕುದುರೆಯ ಕಡಿವಾಣವು ತನ್ನ ಕೈಯಿಂದ ಬಿದ್ದು ಹೋದಾಗ ಆ ಕುದುರೆಯು ನಾಗಾಲೋಟವಾಗಿ ಓಡಲಾರಂಭಿಸಿತು. ಅಲ್ಲಿ ನಿಂತಿದ್ದ ಒಬ್ಬ ಸಾಮಾನ್ಯ ಸೈನಿಕನು ತನ್ನ ಸೈನ್ಯ ದರ್ಜೆಯ ಸ್ಥಾನದಿಂದ ಹಾರಿ ಬಂದು ಆ ಕುದುರೆಯನ್ನು ಹಿಡಿದು ಅದರ ಕಡಿವಾಣವನ್ನು ನೆಪೋಲಿಯನ್ನಿಗೆ ಹಿಂದಕ್ಕೆ ಒಪ್ಪಿಸಿದನು. ನೆಪೋಲಿಯನ್ನನು ಆತನಿಗೆ ಕೃತಜ್ಞತೆ ಸಲ್ಲಿಸುತ್ತಾ ವಿಶೇಷವಾಗಿ ಅಭಾರಿಯಾದೆನು ಸೇನಾ ನಾಯಕನೇ ಎಂದು ಹೇಳಿದನು. ಆ ಸೈನಿಕನು ತಕ್ಷಣವೇ ಇದಕ್ಕೆ ಸ್ಪಂದಿಸುತ್ತಾ ಯಾವ ಸೇನಾ ಪಡೆಗೆ ಸ್ವಾಮಿ ಎಂದು ಕೇಳಿದನು. ನೆಪೋಲಿಯನನು ಅವನ ಚುರುಕುತನದ ವಿಶ್ವಾಸಗಳಿಗೆ ಮೆಚ್ಚಿದವನಾಗಿ ಕಾವಲು ಪಡೆಗೆ ಎಂದು ಉತ್ತರಿಸಿದನು. ತಾನು ಒಬ್ಬ ಖಾಸಗಿ ಸೈನಿಕನ ವಸ್ತ್ರಗಳನ್ನು ಧರಿಸಿದವನಾಗಿದ್ದು ತನ್ನ ಈ ನಂಬಿಕೆಗೆ ಅಲ್ಲಿರುವವರು ಹಾಸ್ಯ ಮಾಡಿದ್ದಾಗ್ಯೂ ಅದನ್ನು ಲಕ್ಷಿಸದೆ ಕೂಡಲೇ ಆ ಸೈನಿಕನು ಹೋಗಿ ಅಧಿಕಾರಿಗಳ ಸ್ಥಾನದಲ್ಲಿ ನಿಂತನು. ಅವನು ಚಕ್ರವರ್ತಿಯ ಮಾತನ್ನು ನಂಬಿ ಅದರಂತೆ ನಡೆಕೊಂಡು ಸೇನಾ ನಾಯಕನಾದನು. ಹೀಗೆಯೇ ನಮ್ಮ ದೇವರು ನಮಗೆ ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದಿದವರಾಗಬೇಕೆಂಬ ಉದ್ದೇಶದಿಂದ ತನ್ನ ಪ್ರಭಾವ ಗುಣ ಅತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನೀಡಿರುವನು. ಮತ್ತು ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಅಂದರೆ ತನ್ನ ಮಾತನ್ನು ಅಂಗೀಕರಿಸಿ ಅದರಂತೆ ತನ್ನನ್ನು ಅನುಸರಿಸಿ ನಡೆಯುವವರಿಗಾಗಿ ಸಿದ್ಧ ಮಾಡಿದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಸಂಗತಿಗಳನ್ನು ಪಡೆದುಕೊಳ್ಳುವರೋ, ಅವರು ಬೆಳಕಿನ ಮಕ್ಕಳಾಗಿ ಬೆಳಕಿನಲ್ಲಿ ನಡೆಯುವರು. ಅಂಥವರು ಕಡೆಯಲ್ಲಿ ಪಾಪ, ಮೂಢನಂಬಿಕೆ, ದುಷ್ಟತ್ವವೆಂಬ ಅಂಧಕಾರವನ್ನು ಹೋಗಲಾಡಿಸಿ ಲೋಕವನ್ನು ಪುನಶ್ಚೇತನಗೊಳಿಸಿ ಆಶೀರ್ವದಿಸಲು ಸ್ವಸ್ಥತೆಯ ಕಿರಣಗಳುಳ್ಳ
ಉಳ್ಳವನಾಗಿ ಉದಯಿಸುವ ಆ ಮಹಾನೀತಿ ಸೂರ್ಯನ ದೇಹದಲ್ಲಿನ ಅಂಗಗಳಾಗುವರು. ಆದರೆ ಕೆಲವರು ತಮ್ಮ ಮೇಲೆಯೇ ವಿಶೇಷವಾದ ನಂಬಿಕೆಯನ್ನಿಟ್ಟುಕೊಂಡು ತಾವು ಆಯಲ್ಪಟ್ಟವರು ಎನ್ನುವುದಕ್ಕೆ ಇದು ಒಂದು ಸಾಕ್ಷಿಯಾಗಿರುವುದು ಎಂದು ಎಣಿಸಿಕೊಳ್ಳುವ ತಪ್ಪನ್ನು ನಾವು ಮಾಡದಂತೆ ನಮ್ಮನ್ನು ಕಾಪಾಡಿಕೊಳ್ಳೋಣ. ನೆಪೋಲಿಯನ್ನಿಗೆ ಮಾಡಿದ ಸೇವೆಯ ಸಹಿತವಾಗಿ ಆತನನ್ನು ನಂಬಿದ ಕೇವಲ ಆ ಸೈನಿಕನು ಮಾತ್ರ ಪ್ರತಿಫಲವನ್ನು ಪಡೆದನು. ಆದುದರಿಂದ ಪ್ರತಿಯೊಬ್ಬನು ತನ್ನನ್ನೇ ಹೀಗೆ ಪ್ರಶ್ನಿಸಿಕೊಳ್ಳಬೇಕು. ಉತ್ಕೃಷ್ಟವಾಗಿಯೂ ಅಮೂಲ್ಯವಾಗಿಯೂ ಆದ ಆ ವಾಗ್ದಾನಗಳು ನನ್ನದಾಗಿದೆಯೋ, ಆ ವಾಗ್ದಾನಗಳಿಗೆ ಷರತ್ತುಗಳು ಸೇರಿದೆಯೋ, ಮತ್ತು ಹಾಗಿದ್ದಲ್ಲಿ ನಾನು ಕರೆಯಲ್ಪಟ್ಟದ್ದನ್ನು ಆಯಲ್ಪಟ್ಟದ್ದನ್ನು ದೃಢಪಡಿಸಿಕೊಳ್ಳುವ ಸಲುವಾಗಿ ಆ ಷರತ್ತುಗಳಿಗೆ ನಾನು ಸರಿಯಾಗಿ ನಡೆದುಕೊಳ್ಳುತ್ತಿರುವೆನು. ತನ್ನ ಪ್ರಶ್ನೆಗಳಿಗೆ ಉತ್ತರ ಹೇಳಿ ನಂಬಿಕೆಯಲ್ಲಿ ಪೂರ್ಣ ಭರವಸೆ ಉಳ್ಳವರಾಗಲು ಆತನು ಆ ವಾಗ್ದಾನಗಳು, ಅದರ ಮಹತ್ವ ಹಾಗೂ ಅದಕ್ಕಿರುವ ಷರತ್ತುಗಳ ವಿಷಯವಾಗಿ ಶೋಧನೆ ಮಾಡಬೇಕು. ಅನಂತರ ಆ ಬಿರುದನ್ನು ಗೆಲ್ಲಬೇಕಾದಲ್ಲಿ ಅವುಗಳಿಗೆ ಅನುಸಾರವಾಗಿ ನಡೆದುಕೊಳ್ಳಬೇಕು. ಹೀಗೆ ಮಾಡುವಾಗ ನಮ್ಮ ಕರ್ತನ ಈ ಮಾತನ್ನು, ಅಂದರೆ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಎಂಬುವುದನ್ನು ಆತನು ನೆನಪಿನಲ್ಲಿಟ್ಟುಕೊಳ್ಳಬೇಕು.